ದರ್ಶನ್ ರನ್ನ ಭೇಟಿ ಮಾಡಿ ಬಂದ ಬಳಿಕ ನಟ ವಿನೋದ್ ರಾಜ್ ರೇಣುಕಸ್ವಾಮಿ ನಿವಾಸಕ್ಕೂ ಕೂಡ ಹೋಗಿದ್ರು. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಕಾಂಪ್ರಮೈಸ್ ಮಾಡಕ್ ಹೋಗಿದ್ದಾರೆ ಏನೋ ಅಂತ. ಸೊ ಇದೀಗ ರೇಣುಕಸ್ವಾಮಿ ಮನೆಗೆ ಹೋಗಿದ್ದು ರಾಜೀ ಸಂತಾನಕ್ ಅಲ್ಲ ಅನ್ನುವಂತ ಪ್ರತಿಕ್ರಿಯೆಯನ್ನ ವಿನೋದ್ ರಾಜ್ ಕೊಟ್ಟಿದ್ದಾರೆ. ಸಾಕಷ್ಟು ಚರ್ಚೆ ಆಗಿತ್ತು, ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ರೇಣುಕಸ್ವಾಮಿ ಮನೆಗೆ ನಾನು ಹೋಗಿದ್ದು ರಾಜೀ ಸಂತಾನಕ್ ಅಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಸ್ವತಃ ವಿನೋದ್ ರಾಜ್ ಕೊಟ್ಟಿದ್ದಾರೆ. ದರ್ಶನ್ ರನ್ನ ಭೇಟಿಯಾಗಿ ಬಂದ ಬಳಿಕ ರೇಣುಕಸ್ವಾಮಿ ನಿವಾಸಕ್ಕೆ ಹೋಗಿದ್ರು. ಸೊ ಈ ವಿಚಾರಕ್ಕೆ ಅಪಪ್ರಚಾರಗಳನ್ನ ಮಾಡಬೇಡಿ ಅಂತ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ನಟ ವಿನೋದ್ ರಾಜ್. 4-5 ದಿನಗಳ ಹಿಂದೆ ದರ್ಶನ್ ರನ್ನ ಜೈಲಿನಲ್ಲಿ ಭೇಟಿ ಆಗಿದ್ದೆ. ಸೊ ಅದಾದ ನಂತರ ಅವರು ರೇಣುಕಸ್ವಾಮಿನ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದು. ಯಾವಾಗ ಎರಡೂ ಕಡೆ ಭೇಟಿ ಕೊಟ್ಟರೋ ಆಗ ಸಿಕ್ಕಾಪಟ್ಟೆ ಚರ್ಚೆ ಶುರು ಆಗತ್ತೆ. ಮೋಸ್ಟ್ಲಿ ದರ್ಶನ್ ಅವ್ರ ಹತ್ರ ಮಾತಾಡ್ಕೊಂಡು ಬಂದು ರೇಣುಕಸ್ವಾಮಿ ನಿವಾಸಕ್ಕೆ ಹೋಗಿದ್ದಾರೆ ಅಂದ್ರೆ ಏನಾದ್ರು ರಾಜ್ಯ ಸಂಧಾನ ಮಾಡ್ತಾ ಇದ್ದಾರೆ, ಏನೋ ಕಾಂಪ್ರಮೈಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಏನೋ ನಟ ವಿನೋದ್ ರಾಜ್ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ತರಹೇವಾರಿ ಚರ್ಚೆಗಳಾಗತ್ತೆ, ಅದಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ನಾಲ್ಕೈದು ದಿವಸದ ಕೆಳಗಡೆ ನಾನು ದರ್ಶನ್ ಅವ್ರನ್ನ ಕಾರಾಗೃಹಕ್ಕೆ ನೋಡಕ್ಕೆ ಹೋಗಿದ್ದೆ. ಆಮೇಲೆ ಒಂದು ಎರಡು ದಿವಸ ಬಿಟ್ಟು ನಾನು ಮಾರನೇ ದಿವಸ ಒಂದು ಎರಡನೇ ದಿವಸ ಬಿಟ್ಟು ರೇಣುಕಸ್ವಾಮಿಯವ್ರ ಮನೆಗೆ ನಾನು ಹೋಗಿದ್ದೆ. ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯಿತು ಅಂತ ಹೇಳಿದ್ರೆ, ಏನೋ ನಾನು ರಾಜೀ ಸಂದಾಯ ಮಾಡೋದಕ್ಕೋ ಇನ್ಯಾವುದಕ್ಕೋ ನಾನು ಹೋಗಿದ್ದೀನಿ ಅಂತ ಹೇಳಿಬಿಟ್ಟು ನನಗೆ ಅರ್ಥ ಆಯಿತು. ಖಂಡಿತ ಅದಲ್ವೇ ಅಲ್ಲ, ದರ್ಶನ್ ಅವ್ರನ್ನ ಅಥವಾ ಒಬ್ಬರು ಕಲಾವಿದರು ಅನ್ನುವಂಥ ದೃಷ್ಟಿನಲ್ಲಿ ನಾನು ಹೋಗಿ ನನಗೆ ಪರಿಚಯ ಅವರು ನನ್ನನ್ನು ನೋಡಿದ ಆ ಪ್ರೀತಿಯಿಂದ ನಾನು ನೋಡ್ಕೊಂಡು ಬಂದಿದ್ದು. ಇಲ್ಲಿ ಯಾಕೆ ನಾನು ಹೋದೆ ಅಂತ ಹೇಳಿದ್ರೆ, ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ, ರೇಣುಕಸ್ವಾಮಿಯವರ ಶ್ರೀಮತಿಯವರ ಗರ್ಭಿಣಿಯಲ್ಲಿ ಹುಟ್ಟ ಮಗುಗೆ ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ಅನ್ನುವಂಥ ಆ ಉದ್ದೇಶದಲ್ಲಿ ಏನೋ ನಮ್ಮಿಂದ ಆಗಿರುವಂಥ ಸಣ್ಣ ಕಾಣಿಕೆಯನ್ನು ಕೊಟ್ಟೆ. ಯಾವುದೇ ರಾಜಿ ಸಂದಾಯ ಮಾಡೋಕ್ಕೆ ಯಾವುದಕ್ಕೂ ನಾನು ಹೋಗಿಲ್ಲ. ಖಂಡಿತ ನಾನು ಹೋಗೋಕ್ಕೆ ಸಾಧ್ಯ ಇಲ್ಲ, ಆ ಕೆಲಸ ನಾವು ಮಾಡೋಂಥವ್ರಲ್ಲ. ಮೊನ್ನೆ ಒಂದು 4-5 ದಿವಸದ ಕೆಳಗಡೆ ನಾನು ದರ್ಶನ್ ಅವ್ರನ್ನ ಕಾರಾಗೃಹಕ್ಕೆ ನೋಡಕ್ಕೆ ಹೋಗಿದ್ದೆ. ಆಮೇಲೆ ಒಂದು ಎರಡು ದಿವಸ ಬಿಟ್ಟು ನಾನು ಮಾರನೇ ದಿವಸ ಒಂದು ಎರಡನೇ ದಿವಸ ಬಿಟ್ಟು ರೇಣುಕಸ್ವಾಮಿಯವ್ರ ಮನೆಗೆ ನಾನು ಹೋಗಿದ್ದೆ. ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯಿತು ಅಂತ ಹೇಳಿದ್ರೆ, ಏನೋ ನಾನು ರಾಜಿ ಸಂದಾಯ ಮಾಡೋದಕ್ಕೋ ಇನ್ಯಾವುದಕ್ಕೋ ನಾನು ಹೋಗಿದ್ದೀನಿ ಅಂತ ಹೇಳಿಬಿಟ್ಟು ನನಗೆ ಅರ್ಥ ಆಯಿತು. ಖಂಡಿತ ಅದಲ್ವೇ ಅಲ್ಲ, ದರ್ಶನ್ ಅವ್ರನ್ನ ಅಥವಾ ಒಬ್ಬರು ಕಲಾವಿದರು ಅನ್ನುವಂಥ ದೃಷ್ಟಿನಲ್ಲಿ ನಾನು ಹೋಗಿ ನನಗೆ ಪರಿಚಯ ಅವರು ನನ್ನನ್ನು ನೋಡಿದ ಆ ಪ್ರೀತಿಯಿಂದ ನಾನು ನೋಡ್ಕೊಂಡು ಬಂದಿದ್ದು. ಇಲ್ಲಿ ಯಾಕೆ ನಾನು ಹೋದೆ ಅಂತ ಹೇಳಿದ್ರೆ, ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ, ರೇಣುಕಸ್ವಾಮಿಯವರ ಶ್ರೀಮತಿಯವರ ಗರ್ಭಿಣಿಯಲ್ಲಿ ಹುಟ್ಟ ಮಗುಗೆ ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ಅನ್ನುವಂಥ ಆ ಉದ್ದೇಶದಲ್ಲಿ ಏನೋ ನಮ್ಮಿಂದ ಆಗಿರುವಂಥ ಸಣ್ಣ ಕಾಣಿಕೆಯನ್ನು ಕೊಟ್ಟೆ. ಯಾವುದೇ ರಾಜಿ ಸಂದಾಯ ಮಾಡೋಕ್ಕೆ ಯಾವುದಕ್ಕೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ವಿನೋದ್ ರಾಜ್ ಅವರು ದರ್ಶನ್ರನ್ನ ಭೇಟಿಯಾಗಿ ಆನಂತರ ರೇಣುಕಾಸ್ವಾಮಿ ನಿವಾಸಕ್ಕೆ ಹೋಗಿದ್ದು ಸಿಕ್ಕಾಪಟ್ಟೆ ಚರ್ಚೆ ಕಾರಣವಾಗಿತ್ತು. ಎಲ್ಲೋ ಒಂದು ಕಡೆಯಲ್ಲಿ ರಾಜ್ಯ ಸಂಧಾನ ಏನಾದರೂ ಮಾಡ್ತಾ ಇದ್ದಾರೇನೋ, ಅದಕ್ಕೇನಾದರೂ ಹೋಗಿದ್ದಾರೇನೋ ಅಂತ. ಸೊ ಇದ್ರ ಬಗ್ಗೆ ಯಾವ ರೀತಿಯಾಗಿ ವಿನೋದ್ ರಾಜ್ ಅವರೇ ಕ್ಲಾರಿಟಿ ಕೊಡೋದ್ರ ಮುಖಾಂತರವಾಗಿ ಗೆದ್ದಿದ್ದಂಥ ಚರ್ಚೆಗಳಿಗೆ ತೆರೆ ಎಳೆಯೋ ಕೆಲಸ ಮಾಡಿದ್ದಾರೆ. ದರ್ಶನ್ ಅವರು ಜೈಲು ಸೇರಿದ ನಂತರ ಸುಮಾರು ದಿನಗಳ ನಂತರ ವಿನೋದ್ ರಾಜ್ ಅವರು ಜೈಲಿಗೆ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಬರ್ತಾರೆ. ಅದಾದ ನಂತರ ಏನು ರೇಣುಕಾಸ್ವಾಮಿ ಅವರ ಪತ್ನಿ ಮತ್ತೆ ಅವರ ಕುಟುಂಬವನ್ನ ಭೇಟಿ ಮಾಡೋದಕ್ಕೆ ವಿನೋದ್ ರಾಜ್ ಅವರು ಚಿತ್ರದುರ್ಗಕ್ಕೆ ಹೋಗ್ತಾರೆ. ಅವರ ಮನೆಗೆ ಹೋಗಿ ಆ ಕುಟುಂಬವನ್ನ ಭೇಟಿ ಮಾಡಿ ಅಲ್ಲಿ ಅವರಿಗೆ ತಮಗೆ ಆದಂತ ತಮ್ಮ ಕೈಲಾದಂತ ಸಹಾಯವನ್ನ ಮಾಡಿ 1 ಲಕ್ಷದ ಚೆಕ್ ಅನ್ನು ಕೂಡ ಕೊಟ್ಟು ಬರ್ತಾರೆ. ಆದ್ರೆ ಈ ಎಲ್ಲಾ ಗೊಂದಲಗಳಿಗೆ ಅಂದ್ರೆ ವಿನೋದ್ ರಾಜ್ ಅವರು ಕೊಲೆ ಪ್ರಕರಣದಲ್ಲಿ ರಾಜಿಸಂಧಾನವನ್ನ ಮಾಡಿ ಕೇಸನ್ನು ವಾಪಸ್ ತಗೊಳ್ಳೋ ರೀತಿ ಮಾಡಿ ದರ್ಶನ್ ಅವರನ್ನ ಜೈಲಿಂದ ಬಿಡುಗಡೆ ಮಾಡೋ ಸಾರಥ್ಯವನ್ನ ವಹಿಸಿದ್ದಾರೆ ಅನ್ನೋ ಒಂದು ವಿಚಾರ ಸಾಮಾಜಿಕ ಜಾಲತಾಣಗಳು ಸಾಕಷ್ಟು ಓಡಾಡ್ತಾ ಇತ್ತು. ಯಾಕಂತಂದ್ರೆ ಏನು ರೇಣುಕಾಸ್ವಾಮಿ ಅವರ ತಂದೆ ವಿನೋದ್ ರಾಜ್ ಅವರು ಹೋಗೋದಕ್ಕಿಂತ ಮುಂಚೆ ಯಾವ್ದೋ ಒಂದು ಮೊಬೈಲ್ ಅಲ್ಲಿ ಮಾತಾಡದಂತ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಅದರಲ್ಲಿ ಒಳ್ಳೇದಾಗ್ಲಿ ಏನೋ ಆಗುತ್ತೆ ದರ್ಶನ್ ಅವ್ರ ತಪ್ಪನ ಶಿಕ್ಷೆ ಆಗ್ಲಿ ಯಾರೇನ್ ಮಾಡಕ್ಕಾಗುತ್ತೆ ನಂತರ ಒಂದು ಮರುಕದ ರೀತಿಯಲ್ಲಿ ಕ್ಷಮಿಸಿದ ರೀತಿಯಲ್ಲಿ ಮಾತನಾಡಿದ್ರು ರೇಣುಕಾಸ್ವಾಮಿ ಅವರು ತಂದೆ. ಇದೇ ಅದಾಗಿ ಒಂದು ದಿನ ಎರಡು ದಿನಕ್ಕೆ ವಿನೋದ್ ರಾಜ್ ಅವರು ಅವರ ಕುಟುಂಬವನ್ನು ಭೇಟಿ ಮಾಡ್ತಾರೆ. ಅದಕ್ಕಿಂತ ಹಿಂದಿನ ದಿನ ದರ್ಶನ್ ಅವ್ರನ್ನ ಭೇಟಿ ಮಾಡಿರ್ತಾರೆ ಎರಡು ದಿನ ಹಿಂದೆ. ಸೊ ಎಲ್ಲಾ ಒಂದು ಹೆಂಗೆ ಮ್ಯಾಚ್ ಆಗ್ತಿರುತ್ತೆ ಅಂದ್ರೆ
ಅವ್ರ ತಂದೆ ಹೇಳಾದ್ಮೇಲೆ ದರ್ಶನ್ ಅವ್ರನ್ನ ಭೇಟಿ ಮಾಡ್ತಾರೆ, ಅದಾದ್ಮೇಲೆ ಇವ್ರನ್ನ ಭೇಟಿ ಮಾಡ್ತಾರೆ, ಇದೆಲ್ಲರೂ ಸೇರಿ ಒಂದಷ್ಟು ಗೊಂದಲ ಕ್ರಿಯೇಟ್ ಆಗುತ್ತೆ. ವಿನೋದ್ ರಾಜ್ ಅವರು ದರ್ಶನ್ ಅವರ ವಿಚಾರದಲ್ಲಿ ಸಂಧಾನ ಕಾರ್ಯಕ್ರಮವನ್ನು ಮಾಡೋದಕ್ಕೋಸ್ಕರನೇ ಚಿತ್ರದುರ್ಗಕ್ಕೆ ಹೋಗಿದ್ದಾರೆ, ಆ ವಿಚಾರವಾಗಿ ಮಾತಾಡಿರಬಹುದು ಅಂತ ಒಂದಷ್ಟು ಚರ್ಚೆ ಆಗುತ್ತೆ. ಆದ್ರೆ ಇದೆಲ್ಲದ ವಿಚಾರವಾಗಿ ಖುದ್ದು ಏನು ವಿನೋದ್ ರಾಜ್ ಅವರೇ ಒಂದು ವಿಡಿಯೋವನ್ನ ಬಿಟ್ಟಿದ್ದಾರೆ, ಅದರಲ್ಲಿ ಇಷ್ಟು ಸ್ಪಷ್ಟವಾಗಿ ಪಡಿಸಿದ್ದಾರೆ, ನಾನು ಹೋಗಿದ್ದು ಕೇವಲ ಅವರ ಕುಟುಂಬವನ್ನು ಸಂತೈಸಿದ್ದಕ್ಕೋಸ್ಕರ, ಗರ್ಭಿಣಿ ಆಗಿದ್ದಂತ ಏನು ರೇಣುಕಾ ಸ್ವಾಮಿ ಪತ್ನಿಯ ಹುಟ್ಟುವಂತ ಮಗುವಿಗೆ ಏನಾದ್ರೂ ಒಳ್ಳೇದಾಗ್ಬೋದು ನಮ್ಮ ಕಡೆಯಿಂದ, ಹಾಗಾಗಿ ಒಂದಷ್ಟು ಆರ್ಥಿಕ ಸ್ಥಿತಿಯನ್ನು ಮುಂದೆ ಏನು ಕ್ಲಿಯರ್ ಮಾಡೋದಕ್ಕೆ, ಅವರಿಗೆ ಒಂದು ಸಹಾಯ ಮಾಡೋದಕ್ಕೋಸ್ಕರ, ಮತ್ತೆ ಇಡೀ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕೆಲಸ ಮಾಡೋದಕ್ಕೆ ಅಷ್ಟೇ ಹೋಗಿದ್ದೆ ಬಿಟ್ರೆ ಯಾವುದೇ ರೀತಿಯಾದಂತಹ ಸಂಧಾನ ಕಾರ್ಯಕ್ರಮ ಇರ್ಬೋದು, ಅವರಿಬ್ಬನ್ನು ಮನವೊಲಿಸಿ ಕೇಸನ್ನು ವಾಪಸ್ ತಗೊಳ್ಳುವಂಥದ್ದು ಯಾವತ್ತೂ ಕೂಡ ಮಾಡಿಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂತೇಳಿ ಎಲ್ಲ ಏನು ಚರ್ಚೆಗಳಿಗೆ, ವಿವಾದಗಳಿಗೆ, ಈ ಒಂದು ಗೊಂದಲಗಳಿಗೆ ಸಂಪೂರ್ಣ ತೆರೆ ಎಳೆಯುವಂತ ಕೆಲಸವನ್ನ ವಿನೋದ್ ರಾಜ್ ಅವರು ಮಾಡಿದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ರಮೇಶ್, ತಮ್ಮ ಡೀಟೇಲ್ಸ್ಗಾಗಿ.